ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಭ್ರಷ್ಟಾಚಾರದಲ್ಲಿ ಮುಳುಗುತ್ತಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಕರ್ನಾಟಕ ಲೂಟಿ ಹೊಡಿತಾರಂತ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ 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 ಧಿಕ್ಕಾರ. ಬೆಂಗಳೂರಿನ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಎಲ್ರಿಗೂ ಸ್ವಾಗತ ಕೋರ್ತಾ ಈ ಒಂದು ಪ್ರತಿಭಟನೆಯನ್ನ ಪ್ರಾರಂಭ ಮಾಡೋಣ. ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು, ಬೆಂಗಳೂರು ಉತ್ತರ ಜನಪ್ರಿಯ ಲೋಕಸಭಾ ಸದಸ್ಯರಾದಂತ ಸದಾನಂದ ಗೌಡರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ರಾಜ್ಯ ಕಾರ್ಯದರ್ಶಿಗಳಾದಂತ ಜಗದೀಶ್ ಹಿರೇಮನಿ ಅವರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ರಾಜ್ಯ ಎಸ್ಸಿ ಮೋರ್ಚಾದ ಅಧ್ಯಕ್ಷರು, ವಿಧಾನ ಪರಿಷತ್ ಸದಸ್ಯರಾದಂತ ಚಲುವಾದಿ ನಾರಾಯಣ ಸ್ವಾಮಿ ಅವರಿಗೆ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಮಾಜಿ ಶಾಸಕರು, ಹಿಂದುಳಿದ ವರ್ಗದ ಮೋರ್ಚಾದ ಅಧ್ಯಕ್ಷರಾದಂತ ನರೇಂದ್ರ ಬಾಬು ಅವರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಗೋವಿಂದರಾಜ್ ನಗರದ ಭಾಜಪದ ಅಭ್ಯರ್ಥಿಗಳಾದಂತ ಉಮೇಶ್ ಶೆಟ್ಟಿ ಅವರಿಗೆ ನಾನು ಸ್ವಾಗತ ಕೋರ್ತಾ ಇದ್ದೀನಿ ಸ್ನೇಹಿತರು. ಹಾಗೆ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾದಂತ ನಾರಾಯಣ ಗೌಡರಿಗೆ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ವಿಧಾನ ಪರಿಷತ್ ಸದಸ್ಯರಾದಂತ ಗೋಪಿನಾಥ್ ರೆಡ್ಡಿ ಅವರಿಗೆ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಶಾಂತಿನಗರದ ಅಭ್ಯರ್ಥಿಗಳಾದಂತ ಯುವ ನಾಯಕರಾದಂತ ಶಿವಕುಮಾರ್ ಅವರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಬಂದಂತ ಎಲ್ಲ ಬೆಂಗಳೂರು ಮಾಜಿ ನಗರಪಾಲಿಕೆ ಸದಸ್ಯರು, ಎಲ್ಲ ಮಂಡಲದ ಅಧ್ಯಕ್ಷರು, ಎಲ್ಲ ಪ್ರಮುಖ ಪದಾಧಿಕಾರಿಗಳಿಗೆ ನಾನು ಸ್ವಾಗತ ಕೋರಿ ಈ ಒಂದು ಕಾಂಗ್ರೆಸ್ನ ಏನು ಭ್ರಷ್ಟಾಚಾರ ತಾವೆಲ್ಲ ಕಳೆದ ಒಂದು ವಾರದಿಂದ ತಾವು ಟಿವಿ ಮುಖಾಂತರ ನೋಡ್ತಾ ಇದ್ದೀರಿ. ಏನು ಎಟಿಎಂ ಸರ್ಕಾರ ಇವತ್ತು ಇಡೀ ಬೆಂಗಳೂರಿನ ರಾಜ್ಯವನ್ನು ಲೂಟಿ ಮಾಡಿ ಕಳೆದ ನಾಲ್ಕು ತಿಂಗಳಿಂದ ಬಂದಂತ ದಿನದಿಂದ ಇವತ್ತಿನವರೆಗೂ ಲೂಟಿ ಮಾಡಿ ಈ ಒಂದು ರಾಜ್ಯವನ್ನ ದಿವಾಳಿಯತ್ತ ಕೊಂಡೊಯ್ಯುತ್ತಿರುವಂತ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಂಗಳೂರು ಭಾಜಪ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಈ ಪ್ರತಿಭಟನೆಯಲ್ಲಿ ಮೊದಲಿಗೆ ನಾನು ಚಲುವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೆ. ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ.